ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 9ನೇ ತರಗತಿ ಅಧ್ಯಾಯ 8 ಹರಾನ್ ಸೂತ್ರ, ಇದರಲ್ಲಿ ಅಭ್ಯಾಸ 8.1 ಮೂರನೇ ಪ್ರಶ್ನೆಗೆ ಉತ್ತರವನ್ನು ಅಭ್ಯಾಸ ಮಾಡೋಣ ಹಾಗೂ ಮುಂದುವರೆದ ಲೆಕ್ಕಗಳನ್ನು ಸಹ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕ ಅಂಶವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 3. 1. ಉದ್ಯಾನವನದಲ್ಲಿ ಜಾರುಬಂಡೆ ಇದೆ. ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಎಂದು ಬರೆದಿದೆ. ಚಿತ್ರವನ್ನು ಗಮನಿಸಿ. ಗೋಡೆಯ ಬಾಹುಗಳು 15 ಮೀಟರ್, 11 ಮೀಟರ್, 6 ಮೀಟರ್ ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಚಿತ್ರವನ್ನು ಕೊಟ್ಟಿದ್ದಾರೆ. ಚಿತ್ರ ತ್ರಿಭುಜಾಕಾರದಲ್ಲಿದೆ. ಸೊ ಇದು ಉದ್ಯಾನವನ. ಸೊ ಇದರಲ್ಲಿ ಏನು ಬರೆದರೆ ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಅಂತ ಇದೆ. ಸೊ ಇಲ್ಲಿ ಬಣ್ಣವನ್ನು ಹಾಕಿದಾರಲ್ಲ, ಇದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ಹಾಗೆ ಇಲ್ಲಿ ತ್ರಿಭುಜದ ಬಾಹುಗಳ ಅಳತೆ ಕೊಟ್ಟಿದ್ದಾರೆ, 11 ಮೀಟರ್, 15 ಮೀಟರ್, 6 ಮೀಟರ್. ಇದು ಅಸಮಬಾಹು ತ್ರಿಭುಜ ಆಗಿರೋದ್ರಿಂದ ಇಲ್ಲಿ ನಾವು ಎರಾನ್ ಸೂತ್ರವನ್ನು ಬಳಸಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಫಸ್ಟು A=, ನಾವು ಯಾವ್ದಾರು ತೊಗೋಬೋದು, A, B, C ಆರ್ A, B, C ತೊಗೋಬೋದು. A=, 15 ಮೀಟರ್, B=, 11 ಮೀಟರ್, C=, 6 ಮೀಟರ್ ಪರಿಹಾರ. ಸೊ A, B, C ಬರ್ದಿವಿ. ಫಸ್ಟು S=, A+B+C/2 ತೊಗೋಬೇಕು, ತ್ರಿಭುಜದ ಅರ್ಧ ಸುತ್ತಳತೆ. ಸೊ ಎ ಅಂದರೆ 15, ಬಿ ಅಂದರೆ 11, ಸಿ ಅಂದರೆ 6. ಸೊ ಅಷ್ಟನ್ನು ಕೂಡಿ 32 ಆಗುತ್ತೆ, 2 ಭಾಗಿಸಿ 16 ಮೀಟರ್ ಬರುತ್ತೆ. ಎಸ್ನ ಬೆಲೆ 16 ಮೀಟರ್. ಇದಾದಮೇಲೆ S-A, S-B, S-C ಅನ್ನು ಕಂಡುಹಿಡಬೇಕು. ಎಸ್ ಅಂದರೆ ಗೊತ್ತು 16, ಮೈನಸ್ ಎ ಅಂದರೆ 15. ಎಸ್ ಅಂದರೆ 16, ಮೈನಸ್ ಬಿ ಅಂದರೆ 11. ಎಸ್ ಅಂದರೆ 16, ಮೈನಸ್ ಸಿ ಅಂದರೆ 6. ಸೊ ಕಳೀರಿ, 16 15 ಹೋದರೆ 1 ಮೀಟರ್, 16 11 ಹೋದರೆ 5 ಮೀಟರ್, 16 6 ಹೋದರೆ 10 ಮೀಟರ್. ಇದು S-A, S-B, S-C ಆಗಿದೆ ವಿದ್ಯಾರ್ಥಿಗಳೇ. ನಂತರ ನಾವು ಸೂತ್ರವನ್ನು ಹಾಕಬೇಕು, ಹೆರಾನ್ ಸೂತ್ರ. ಸೊ ಉದ್ಯಾನವನದ ವಿಸ್ತೀರ್ಣ = S·S·A·S·B·S·C. S ಅಂದರೆ 16, S-A ಅಂದರೆ 1, S-B ಅಂದರೆ 5, S-C ಅಂದರೆ 10. ಸೊ ಇವುಗಳ ಬೆಲೆಗಳನ್ನು ಫಾರ್ಮುಲದಲ್ಲಿ ಹಾಕಬೇಕು. ಇದಾದಮೇಲೆ ಸೊ 4√16 ಅಂದರೆ 4 ಬರುತ್ತೆ. ವರ್ಗಮೂಲ 16 ಅಂದರೆ ಅದರ ಬೆಲೆ ಎಷ್ಟಾಗುತ್ತೆ ಅಂದರೆ 4. ಈಗ 5 × 10 = 50. ಸೊ 4 ಹಾಗೆ ಇದೆ, 50 25 50 ಅಂತ ಬರಿಬೋದು. √25 ಅಂದರೆ ಅದರ ಬೆಲೆ 5 ವರೆಗೆ ಬರುತ್ತೆ. ಇನ್ನು √2 ಉಳಿಯುತ್ತೆ, 4 × 20 = 20. 20√2, 20√2 ಮೀಟರ್ ಸ್ಕ್ವೇರ್ ಆಗಿದೆ. ಯಾವುದ್ರದ್ದು? ಉದ್ಯಾನವನದ ವಿಸ್ತೀರ್ಣ. ಇದು ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಅಭ್ಯಾಸ 8.1 ಮೂರನೇ ಪ್ರಶ್ನೆಗೆ ಇದು ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 4. 2 ಬಾಹುಗಳು 18 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ ಮತ್ತು ಅದರ ಸುತ್ತಳತೆಯು 42 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ತ್ರಿಭುಜದ ಸುತ್ತಳತೆ ಕೊಟ್ಟಿದ್ದಾರೆ ಹಾಗೂ ತ್ರಿಭುಜದ 2 ಬಾಹುಗಳ ಅಳತೆ ಕೊಟ್ಟಿದ್ದಾರೆ, 3ನೇ ಬಾಹು ಕೊಟ್ಟಿಲ್ಲ. ಸೊ ಸುತ್ತಳತೆ 42 ಸೆಂಟಿಮೀಟರ್ ಇದೆ, ಇನ್ನು ಉಳಿದೆರಡು ಬಾಹುಗಳು 18 ಸೆಂಟಿಮೀಟರ್, 10 ಸೆಂಟಿಮೀಟರ್ ಇದೆ. ಸೊ ಇವೆರಡನ್ನು ಬಳಸಿಕೊಂಡು ನಾವು ತ್ರಿಭುಜದ 3ನೇ ಬಾಹುವನ್ನು ಕಂಡುಹಿಡ್ಕೊಂಡು ಆಮೇಲೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಸೊ ತ್ರಿಭುಜದ ಸುತ್ತಳತೆ = 3 ಬಾಹುಗಳ ಮೊತ್ತ, A+B+C. ಸುತ್ತಳತೆ ಕೊಟ್ಟಿದ್ದಾರೆ 42 ಸೆಂಟಿಮೀಟರ್. ಸೊ ಇದನ್ನು ಬಿ ಅಂತ ತೊಗೊಂಡ್ರೆ ನಾವು ಸಿ ಕಂಡುಹಿಡಬೇಕು. ಎ ಅಂದರೆ 18, ಬಿ ಅಂದರೆ 10, ಪ್ಲಸ್ ಸಿ ಗೊತ್ತಿಲ್ಲ ಹಾಗೆ ಬರ್ದಾನೆ. 42 + 18 + 10 = 28 + C. ನನಗೆ ಸಿ ಬೇಕು. 28 + C ಈ ಕಡೆ ಬರೆದ್ರೆ 42 ಈ ಕಡೆ ಬರುತ್ತೆ, ಪ್ಲಸ್ 28 = ಈ ಕಡೆ ಬಂದರೆ −28 ಆಗುತ್ತೆ. ಸೊ ಈ 42 · 28 ಕಳೆದ್ರೆ 14 ಬರುತ್ತೆ, C = 14 ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ಎ ಸಿಕ್ತು, A 18, B 10, C 14 ಆಗಿದೆ. ಸೊ ಇದನ್ನು ಬಳಸ್ಕೊಂಡು ನಾವು ಲೆಕ್ಕವನ್ನು ಮಾಡೋಣ. ಸೊ S = A+B+C/2 ಈಗೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಸುತ್ತಳತೆ ಕೊಟ್ಟಿರೋದ್ರಿಂದ S = ತ್ರಿಭುಜ ಸುತ್ತಳತೆ ಬೈ 2 ಅಂತನಾದ್ರೂ ನಾವು ಮಾಡ್ಬೋದು. ಸೊ ಇವಾಗ A ಅಂದರೆ 18, ಬಿ ಅಂದರೆ 10, ಸಿ ಅಂದರೆ 14. ಸೊ ಅಷ್ಟು ಕೂಡಿ 42 ಆಗುತ್ತೆ, 2 ಭಾಗಿಸಿ 21 ಸೆಂಟಿಮೀಟರ್ ಆಗುತ್ತೆ. ಎಸ್ ಬೆಲೆ 21 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ S-A ಬರ್ಕೋಬೇಕು. S-A ಅಂದರೆ
ಇಪ್ಪತ್ತೊಂದು ಮೈನಸ್ ಹದಿನೆಂಟು, ಎಸ್ ಅಂದರೆ ಇಪ್ಪತ್ತೊಂದು, ಎ ಅಂದರೆ ಹದಿನೆಂಟು, ಇಪ್ಪತ್ತೊಂದರಲ್ಲಿ ಹದಿನೆಂಟು ಅಂದರೆ 3 ಸೆಂಟಿಮೀಟರ್. ಎಸ್ ಮೈನಸ್ ಬಿ, ಎಸ್ ಅಂದರೆ ಇಪ್ಪತ್ತೊಂದು, ಬಿ ಅಂದರೆ ಹತ್ತು, ಇಪ್ಪತ್ತೊಂದರಲ್ಲಿ ಹತ್ತು ಅಂದರೆ 11 ಸೆಂಟಿಮೀಟರ್. ಎಸ್ ಮೈನಸ್ ಸಿ ಈಸ್ ಈಕ್ವಲ್ ಟು ಎಸ್ ಅಂದರೆ ಇಪ್ಪತ್ತೊಂದು ಮೈನಸ್ ಸಿ ಅಂದರೆ 14, ಇಪ್ಪತ್ತೊಂದರಲ್ಲಿ 14 ಆದರೆ 7 ಸೆಂಟಿಮೀಟರ್ ಆಗುತ್ತೆ. ಇವಾಗ ತ್ರಿಭುಜದ ವಿಸ್ತೀರ್ಣ ಹೆರಾನ್ ಸೂತ್ರವನ್ನು ಹಾಕಿ, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಎಸ್ ಅಂದರೆ 21, ಎಸ್ ಮೈನಸ್ ಎ ಅಂದರೆ 3, ಎಸ್ ಮೈನಸ್ ಬಿ ಅಂದರೆ 11, ಎಸ್ ಮೈನಸ್ ಸಿ ಅಂದರೆ 7 ಆಗುತ್ತೆ. ಸೊ 21 7 3 21 ಬರಿಬೋದು. ಸೊ 3 ಹಾಗೆ ಇದೆ, 11 ಹಾಗೆ ಇದೆ, 7 ಆಗಿದೆ. ಸೊ ರಿಪೀಟ್ ಆಗಿರೋದು ಯಾವುದು, 7 ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 7 ಬರುತ್ತೆ. 3 ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತೆ. ಇನ್ನು ಏನು ಉಳಿಯುತ್ತೆ ಅಂದರೆ ಸ್ಕ್ವೇರ್ ರೂಟಲ್ಲಿ 11 ಉಳಿಯುತ್ತೆ, ರೂಟ್ 11, 37 21 ಬೈ ರೂಟ್ 11 ಸೆಂಟಿಮೀಟರ್ ಆಗುತ್ತೆ. ಸೊ 21 ಬೈ ರೂಟ್ 11 ಸೆಂಟಿಮೀಟರ್ ಸ್ಕ್ವೇರ್, ಇದು 4ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ಗಮನಿಸಿ, ಪ್ರಶ್ನೆ ಸಂಖ್ಯೆ 5. ಸೊ ಏನಿದೆ ಪ್ರಶ್ನೆ ಸಂಖ್ಯೆ 5 ನೋಡಿ. ಒಂದು ತ್ರಿಭುಜದ ಬಾಹುಗಳ ಅನುಪಾತವು 12:17:25 ಮತ್ತು ಅದರ ಸುತ್ತಳತೆಯು 540 ಸೆಂಟಿಮೀಟರ್ ಆಗಿದೆ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸುತ್ತಳತೆ ಕೊಟ್ಟಿದ್ದರೆ ವಿಸ್ತೀರ್ಣ ಕಂಡುಹಿಡಿಬೇಕು, ಹಾಗೆ ಬಾಹುಗಳ ಅನುಪಾತ ಕೊಟ್ಟಿದ್ದರೆ 12:17:25. ಸೊ ಇಲ್ಲಿ ನಿಜವಾದ ಬೆಲೆಗಳನ್ನು ಕೊಟ್ಟಿಲ್ಲ, ನಾವು ನಿಜವಾದ ಬೆಲೆಗಳು ಬಾಹುಗಳ ಬೆಲೆಗಳನ್ನು ಕಂಡುಕೋಬೇಕಾಗುತ್ತೆ. ಹಾಗಾಗಿ ನಾನು ಎ ಬಿ ಸಿ ತ್ರಿಭುಜ ಬರ್ಕೊಂಡೇನೆ. ಸೊ 12x, 17x, 25x ಅಂತ ಬರ್ದಿನಿ. ಹಾಗಾದರೆ ತ್ರಿಭುಜದ ಬಾಹುಗಳ ಅನುಪಾತ ಇದು. ಸೊ ತ್ರಿಭುಜ ಸುತ್ತಳತೆ ಅಂದರೆ 12x+17x+25xಅನ್ನು ಕೂಡಿಸ್ಬೇಕು. ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು 12x+17x+25x. ತ್ರಿಭುಜ ಸುತ್ತಳತೆ ಕೊಟ್ಟಿದ್ದರೆ 540. ಸೊ 540 ಬರೆದಿನಿ. 12, 17, 25 ಮೂರನ್ನು ಕೂಡಿಸಿ 54 ಆಗುತ್ತೆ. ಸೊ ಎಕ್ಸ್ ಹಾಗೆ ಇರುತ್ತೆ. ಸೊ 54x. ಸೊ ಇವಷ್ಟನ್ನು ಕೂಡಿದಾಗ ನಮಗೆ 54x ಬರುತ್ತೆ. ನಮಗೆ ಎಕ್ಸ್ ಬೇಕು, 54x=540. ಎಕ್ಸ್ ಇಸ್ ಈಕ್ವಲ್ ಟು 540/54 ಆಗುತ್ತೆ. ಸೊ 540 54ರಿಂದ ಭಾಗಿಸಿದಾಗ 10 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 10 ಆದರೆ, ಸೊ ನಾವು ಇಲ್ಲಿ ಎಕ್ಸಿಗೆ 10 ಕೊಡ್ತಾ ಹೋದಾಗ ತ್ರಿಭುಜದ ಬಾಹುಗಳ ಬೆಲೆಗಳು ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಎ ಇಸ್ ಈಕ್ವಲ್ ಟು 12x, ಬಿ ಇಸ್ ಈಕ್ವಲ್ ಟು 17x, ಸಿ ಇಸ್ ಈಕ್ವಲ್ ಟು 25x ತಗೊಂಡ್ರೆ ಎಕ್ಸ್ ಬೆಲೆ ಸಿಕ್ಕಿದೆ 10. ಸೊ ಎಕ್ಸ್ ಜಾಗದಲ್ಲಿ 10 ಹಾಕಿ, 12 × 10 = 120, 17 × 10 = 120, 25x, 25 × 10 = 250. ಸೊ ಇದು ಎ ಬಿ ಸಿ ಬೆಲೆ ಸಿಕ್ತು, ಆಗ ತ್ರಿಭುಜದ ಬಾಹುಗಳ ಬೆಲೆಗಳು ಸಿಕ್ತು. ಇವಾಗ ತ್ರಿಭುಜದ ಸುತ್ತಳತೆ ಗೊತ್ತಿದೆ ಆಲ್ರೆಡಿ, ಎಸ್ ಇಸ್ ಈಕ್ವಲ್ ಟು a+b+c/2 ಅನ್ನೋದು ಅರ್ಧ ಸುತ್ತಳತೆ. ಸೊ ಬೆಲೆಗಳನ್ನು ಹಾಕಿ 120+120+250/2. ಸೊ ಅಷ್ಟು ಕೂಡಿದ್ರೆ 540 ಬರುತ್ತೆ, ಅದನ್ನ 2ರಿಂದ ಭಾಗಿಸ್ಬೇಕು, 270 ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಸ್ಟೆಪ್ಪನ್ನು ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನೀವು ಮಾಡ್ತೀರಂದರೆ ಎಸ್ ಇಸ್ ಈಕ್ವಲ್ ಟು 540/2 ಅಂತ ಮಾಡ್ಬೋದು. ಯಾಕೆಂದರೆ ಆಲ್ರೆಡಿ ತ್ರಿಭುಜದ ಸುತ್ತಳತೆ ಕೊಟ್ಟಿರೋದನ್ನ ನಾವು ಡೈರೆಕ್ಟಾಗಿ ಇದನ್ನು ಮಾಡ್ಬೋದು. ನಮಗೆ ಎಸ್ ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ, ಹಾಗಾಗಿ 2ರಿಂದ ಭಾಗಿಸ್ಬೇಕು, ಎಸ್ ಬೆಲೆ 270 ಬರುತ್ತೆ. ಸೊ ಇದಾದಮೇಲೆ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇವನ್ನ ಕಂಡ್ಕೋಬೇಕು. ಎಸ್ ಮೈನಸ್ ಎ ಅಂದರೆ ಎಸ್ ಅಂದರೆ 270 ಮೈನಸ್ ಎ ಅಂದರೆ 120. ಸೊ 270ರಲ್ಲಿ 120 ಕಳೀರಿ, 150 ಬರುತ್ತೆ. ಎಸ್ ಮೈನಸ್ ಬಿ ಇಸ್ ಈಕ್ವಲ್ ಟು 270 ಮೈನಸ್ ಬಿ ಅಂದರೆ 170. ಸೊ 270ರಲ್ಲಿ 120 ಕಳೀರಿ, 100 ಬರುತ್ತೆ. ಎಸ್ ಮೈನಸ್ ಸಿ ಅಂದರೆ 270-250. ಸೊ ಕಳೆದಾಗ ಎಷ್ಟು ಬರುತ್ತೆ, 20 ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇವಾಗ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಎಸ್ ಅಂದರೆ 270, ಎಸ್ ಮೈನಸ್ ಸಿ ಅಂದರೆ 150, ಎಸ್ ಮೈನಸ್ ಬಿ ಅಂದರೆ 100, ಎಸ್ ಮೈನಸ್ ಸಿ ಅಂದರೆ 20. ಸೊ 270 30 × 9 9 × 30 9 × 3 27 ಆಗುತ್ತೆ. 150 × 5 × 30 150 ಆಗುತ್ತೆ. 100 × 10 × 10 ಅಂತ ಬರಿಬೋದು, 20 × 10 × 2 ಅಂತ ಬರಿಬೋದು. ಸೊ ಇಲ್ಲಿ 30 × 32 ಇದೆ, 30 ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಇರೋದ್ರಿಂದ ಅಲ್ಲಿಗೆ 30 ಹೊರಗೆ ಬರುತ್ತೆ. 10 × 2 ಇದೆ, 10 ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಇರೋದ್ರಿಂದ 10 ಬರುತ್ತೆ. ಇನ್ನು ಉಳಿದಿರೋದು ಏನಿದೆ ಅಂದರೆ 5 × 10 × 2 ಇದೆ, ಹಾಗೆ 9 ಇದೆ, 9 × 3 × 3 ಮಾಡ್ಬೋದು. ಹಾಗೆ 5 ಹಾಗೆ ಬರ್ದಿನಿ, 10 × 5 = 10, 2×2 ಇದೆ. ಸೊ 3 × 3 ಸ್ಕ್ವೇರ್ ಆಗುತ್ತೆ, 3 ಹೊರಗೆ ಬರುತ್ತೆ. 5 × 5 ಸ್ಕ್ವೇರ್ ಅಂದರೆ 5 ಹೊರಗೆ ಬರುತ್ತೆ. 2 × 2 ಸ್ಕ್ವೇರ್ ಅಂದರೆ 2 ಹೊರಗೆ ಬರುತ್ತೆ. ಸೊ ನಮಗೆ ಎಷ್ಟು ಸಿಗುತ್ತಪ್ಪ ಅಂದರೆ 9000 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ 3 ಸ್ಕ್ವೇರ್ ಅಂದರೆ 3, 5 ಸ್ಕ್ವೇರ್ ಅಂದರೆ 5, 2 ಸ್ಕ್ವೇರ್ ಅಂದರೆ 2. 30 × 10 × 3 × 5 √4 ಅಂದರೆ ಬೆಲೆ 2 ಬರುತ್ತೆ ಇಲ್ಲಿ. ಸೊ 4500 2ರಿಂದ ಗುಣಿಸಿ 9000 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.